Hello all, welcome to ISAT, Interface Schooling and Technologies, Davanagere. Myself Raghu Gurumurthy, Software Developer and IT Trainer. So, ivaga navu nama Java Programming Explained in Canada da 24ne class alli idivi. Illi navu vectors bagge discuss maadta idivi. So, nodta hogona yenu vectors andre. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ವೆಕ್ಟರ್ ಇಂಪ್ಲಿಮೆಂಟ್ಸ್ ಎ ಡೈನಾಮಿಕ್ ಅರೇ ಅಂತ ಹೇಳ್ತಾ ಇದಾರೆ. ಅಂದ್ರೆ ವೆಕ್ಟರ್ ಯಾವ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡುತ್ತಪ್ಪ ಅಂದ್ರೆ ಡೈನಾಮಿಕ್ ಅರೇ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಹಂಗಾದ್ರೆ ಇಲ್ಲಿ ಡೈನಾಮಿಕ್ ಅಂತ ಅಂದ್ರೆ ಏನು, ಅರೇ ಅಂದ್ರೆ ಗೊತ್ತಾಗಿದೆ ನಮ್ಗೆ, ಡೈನಾಮಿಕ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾವೇನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೇಕಾಗುತ್ತೆ. ಸೊ ಬನ್ನಿ ಇಲ್ಲಿ ಡೈನಾಮಿಕ್ ಮತ್ತೆ ಸ್ಟಾಟಿಕ್, ಓಕೆನಾ. ಸೊ ಡೈನಾಮಿಕ್ ಅಂತ ಅಂದ್ರೆ ಕ್ಯಾನ್ ಚೇಂಜ್ ಅಂತ, ಅಂದ್ರೆ ಚೇಂಜ್ ಆಗುತ್ತೆ. ಅದೇ ರೀತಿ ಸ್ಟ್ಯಾಟಿಕ್ ಅಂತ ಅಂದ್ರೆ ಕಾಂಟ್ ಚೇಂಜ್ ಅಂತ, ಅಂದ್ರೆ ಚೇಂಜ್ ಆಗಲ್ಲ ಅಂತ. ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂದ್ರೆ ಸೈಜ್. ಸೊ ಇಲ್ಲಿ ವಾಟ್ ವೆಕ್ಟರ್ ಅಲ್ಲಿ ಸೈಜ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಬೇಕಾದ್ರೆ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಅರೇನಲ್ಲಿ ಸೈಜು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಓಕೆನಾ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ವೆಕ್ಟರ್ ಆಸ್ ಡೈನಾಮಿಕ್ ಅರೇ ಅಂತ ಕರಿತೀವಿ ನಾವು. ವೆಕ್ಟರ್ನ ಏನಂತ ಕರಿತೀವಿ, ಡೈನಾಮಿಕ್ ಅರೇ ಅಂತ ಕರಿತೀವಿ. ಸೊ ಬನ್ನಿ ನೋಡೋಣ ಇವಾಗ ನಮ್ಮ ಸ್ಲೈಡ್ಸಿಗೆ ಬನ್ನಿ. ಇಲ್ಲೇನು ಹೇಳ್ತಾ ಇದ್ದೀವಿ ನಾವು, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವೆಕ್ಟರ್ ಈಸ್ ಸಿಂಕ್ರೊನೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲಿ ಸಿಂಕ್ರೊನೈಸ್ಡ್ ಅಂತ ಅಂದ್ರೆ, ಅಟ್ ಎ ಟೈಮ್ ಒಂದು ವೆಕ್ಟರ್ನ ಒಂದು ಥ್ರೆಡ್ ಮಾತ್ರ ಆಕ್ಸೆಸ್ ಮಾಡಬಹುದು. ಓಕೆ, ಅದು ಆಕ್ಸೆಸ್ ಮಾಡಿ ಅದರ ಆಪರೇಷನ್ ಮುಗಿದ್ಮೇಲೆ ಇನ್ನೊಂದು ಥ್ರೆಡ್ ಬೇಕಿದ್ರೆ ಆಕ್ಸೆಸ್ ಮಾಡಬಹುದು. ಈ ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ, ಸಿಂಕ್ರೊನೈಸ್ಡ್, ಒನ್ ಆಫ್ಟರ್ ದಿ ಅನದರ್. ಅಟ್ ಎ ಟೈಮ್ ಎರಡು ಥ್ರೆಡ್ಸು ಒಂದೇ ವೆಕ್ಟರ್ನ ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಓಕೆ, ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವೆಕ್ಟರ್ ಈಸ್ ಸಿಂಕ್ರೊನೈಸ್ಡ್. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು, ವೆಕ್ಟರ್ಸ್ ಅಲ್ಲಿ ಒಂದಿಷ್ಟು ಮೆಥಡ್ಸ್ ಇರುತ್ತೆ. ನಾವು ಸ್ಟ್ರಿಂಗ್ಸ್ ಅಲ್ಲಿ ಯಾವ ರೀತಿ ಮೆಥಡ್ಸ್ ನೋಡಿದ್ವಿ, ಬಿಲ್ಟ್ ಇನ್ ಮೆಥಡ್ಸ್. ಓಕೆ, ಅದೇ ರೀತಿ ವೆಕ್ಟರ್ಸ್ ಅಲ್ಲೂ ಏನಿರುತ್ತೆ, ಒಂದಿಷ್ಟು ಮೆಥಡ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇ ಪಾಯಿಂಟ್ ಅಲ್ಲಿ ವೆಕ್ಟರ್ ಎಲ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಯಾವಾಗ ನಮಗೆ ಅರೇ ಸೈಜು ನಿರ್ದಿಷ್ಟವಾಗಿ ನಿಖರವಾಗಿ ಇಷ್ಟೇ ಅಂತ ಗೊತ್ತಿರಲ್ವಲ್ಲ, ಅಂತ ಸಂದರ್ಭದಲ್ಲಿ ನಾವು ಅರೇ ಯೂಸ್ ಮಾಡೋದಕ್ಕಿಂತ ವೆಕ್ಟರ್ಸ್ ನ ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಸೈಜ್ ಬೇಕಿದ್ರೆ ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ ಡೈನಾಮಿಕಲಿ, ಅಂದ್ರೆ ಪ್ರೋಗ್ರಾಮ್ ರನ್ ಆಗ್ಬೇಕಾದ್ರೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅರೇನಲ್ಲಿ ಆದ್ರೆ ಜಾಸ್ತಿ ಆಗಲ್ಲ, ಬಿಕಾಸ್ ಅರೇ ಈಸ್ ಸ್ಟಾಟಿಕ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ವೆಕ್ಟರ್ಸ್ ಯಾವ ಪ್ಯಾಕೇಜ್ ಅಲ್ಲಿ ಇರುತ್ತಪ್ಪ ಅಂತ ಅಂದ್ರೆ, ಜಾವಾದಲ್ಲಿ ಯುಟಿಲ್ ಅಂತ ಒಂದು ಪ್ಯಾಕೇಜ್ ಇದೆ, ಅದ್ರ ಒಳಗಡೆ ಈ ವೆಕ್ಟರ್ ಕ್ಲಾಸ್ ಇರುತ್ತೆ. ಓಕೆ, ಆ ಕ್ಲಾಸ್ ನ ನಾವು ಯೂಸ್ ಮಾಡ್ಕೋಬೇಕಪ್ಪ ಅಂದ್ರೆ, ಈ ಯುಟಿಲ್ ಪ್ಯಾಕೇಜ್ ನ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವೇನ್ ಮಾಡ್ಕೋಬೇಕಾಗುತ್ತೆ, ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ಒಂದಿಷ್ಟು ವೆಕ್ಟರ್ ಫಂಕ್ಷನ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ವೆಕ್ಟರ್ಸ್ ಫಂಕ್ಷನ್ಸ್, ಸ್ಟ್ರಿಂಗ್ಸ್ ಅಲ್ಲಿ ಯಾವ ರೀತಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇದಾವೋ ಅದೇ ರೀತಿ ವೆಕ್ಟರ್ಸ್ ಅಲ್ಲೂ ಒಂದಿಷ್ಟು ಫಂಕ್ಷನ್ಸ್ ಇದಾವೆ. ನಾನಿಲ್ಲಿ ಎಲ್ಲಾ ಫಂಕ್ಷನ್ಸ್ ನ ಡಿಸ್ಕಸ್ ಮಾಡ್ತಾ ಇಲ್ಲ, ಒಂದಿಷ್ಟು ಫಂಕ್ಷನ್ಸ್ ಮಾತ್ರ ನೋಡ್ತಾ ಇದ್ದೀನಿ. ನಿಮಗೆ ಕಂಪ್ಲೀಟ್ ಫಂಕ್ಷನ್ಸ್ ಲಿಸ್ಟ್ ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಫಸ್ಟ್ ಫಂಕ್ಷನ್ ಬಂದ್ಬಿಟ್ಟು ಆಡ್ ಅಂತ ಹೇಳ್ತಾ ಇದ್ದಾರೆ. ಈ ಆಡ್ ಫಂಕ್ಷನ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ಯಾವುದಾದ್ರೂ ಎಲಿಮೆಂಟ್ ನ ಅಪೆಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವೆಕ್ಟರ್ಗೆ ಅಪೆಂಡ್, ಅಪೆಂಡ್ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಹೋಗಿ ಹಾಕುತ್ತೆ, ದಟ್ ಈಸ್ ವಾಟ್ ಅಪೆಂಡಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಕೆಪಾಸಿಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ವೆಕ್ಟರ್ದು ಕೆಪಾಸಿಟಿ ಎಷ್ಟಿದೆ, ನಾವು ಡಿಕ್ಲೇರ್ ಮಾಡ್ಬೇಕಾದ್ರೆ ಎಷ್ಟು ಕೆಪಾಸಿಟಿ ಕೊಟ್ಟಿರ್ತೀವಿ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕಪ್ಪ ಅಂದ್ರೆ ಕೆಪಾಸಿಟಿ ಫಂಕ್ಷನ್ ಮುಖಾಂತರ ವಿ ಕ್ಯಾನ್ ಏಬಲ್ ಟು ನೋ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಿಯರ್ ಮೆಥಡ್ ಇದೆ. ಅಂದ್ರೆ ಒಂದು ವೆಕ್ಟರ್ಸ್ ಅಲ್ಲಿ ಎಲಿಮೆಂಟ್ಸ್ ಹಾಕಿದ್ಮೇಲೆ ಆ ವೆಕ್ಟರ್ನ ಖಾಲಿ ಮಾಡ್ಬೇಕು ನಾವು ಅಂತ ಅಂದಾಗ, ಕ್ಲಿಯರ್ ಮೆಥಡ್ನ ಆ ವೆಕ್ಟರ್ ಮೇಲೆ ಕಾಲ್ ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದ್ರೆ, ವಾಟ್ ಆ ವೆಕ್ಟರ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ರಿಮೂವ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಸೈಜ್. ಅಂದ್ರೆ ಒಂದು ವೆಕ್ಟರ್ಗೆ ಒಂದಿಷ್ಟು ಎಲಿಮೆಂಟ್ಸ್ ಹಾಕಿದ್ಮೇಲೆ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಈ ಸೈಜ್ ಫಂಕ್ಷನ್ ಏನ್ ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ಇದಾದ್ಮೇಲೆ ಕ್ವಶನ್ಸ್ ಇದೆ. ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ವೆಕ್ಟರ್ ಪ್ರೋಗ್ರಾಮ್ನ ನೋಡ್ತಾ ಬರೋಣ. ಸೊ ನೋಡ್ತಾ ಬನ್ನಿ, ಇಲ್ಲಿ ಮೊದಲನೇ ಲೈನಲ್ಲಿ ಏನಿದೆ, ನಾವು ನಮ್ಮ ವೆಕ್ಟರ್ ಕ್ಲಾಸ್ ಯಾವ ಪ್ಯಾಕೇಜಲ್ಲಿದೆ, ಜಾವಾ ಡಾಟ್ ಯುಟಿಲ್ ಪ್ಯಾಕೇಜಲ್ಲಿದೆ, ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಅವರ್ ಕ್ಲಾಸ್ ವೆಕ್ಟರ್ ಡೆಮೋ ಅಂತ ಇದೇ ನೇಮ್ನ ಯೂಸ್ ಮಾಡಿಕೊಂಡು ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ, ನಮ್ಮ ಜೆ ಡಿ ಕೆ ಎಲ್ಲಿ ಇನ್ಸ್ಟಾಲ್ ಆಗಿದೆಯೋ ಅಲ್ಲಿ ನಾನೇನು ಮಾಡ್ಕೊಂಡಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ. ಓಕೆ, ಇದಾದ್ಮೇಲೆ ದಿಸ್ ಈಸ್ ವಾಟ್ ಅವರ್ ಮೈನ್ ಫಂಕ್ಷನ್. ಮೈನ್ ಫಂಕ್ಷನ್ ಆದಮೇಲೆ ಇಲ್ಲಿ ನೋಡ್ತಾ ಬನ್ನಿ, ವೆಕ್ಟರ್ ಕ್ಲಾಸ್ನ ಯೂಸ್ ಮಾಡಿಕೊಂಡು ಇಂಟೀಜರ್ ಎಲಿಮೆಂಟ್ಸ್ನ ನಾನು ಹಾಕ್ತಾ ಇದ್ದೀನಿ. ಓಕೆ, ನಮ್ಮ ವೆಕ್ಟರ್ಗೆ ಆ ವೆಕ್ಟರ್ ಆಬ್ಜೆಕ್ಟ್ ಯಾವುದಿದೆ, ವಿ ಅಂತ ಇದೆ. ಓಕೆ, ಇಲ್ಲಿ ನಾವು ಡೇಟಾ ಟೈಪ್ಸ್ನ ಏನು ಮಾಡ್ಬೋದು, ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ಇಂಟೀಜರ್ ಅಂತ ಹೇಳಿದಾಗ ಇಂಟೀಜರ್ ಹಾಕೋದು, ಫ್ಲೋಟ್ ಇದ್ದರೆ ಫ್ಲೋಟ್ ಹಾಕೋದು, ಆ ಥರ ನಾವೇನು ಮಾಡ್ಬೋದು, ವಿ ಕೆನ್ ಏಬಲ್ ಟು ಡೂ. ಓಕೆ,
ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಈ ವೆಕ್ಟರದ್ದು ಕೆಪಾಸಿಟಿ ಏನಿದೆ. ಇವಾಗ ಸದ್ಯಕ್ಕೆ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದೀನಿ ನಾನು, 3 ಎಲಿಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೆಪಾಸಿಟಿ ಏನಿದೆ ಅನ್ನೋದನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಈ ವೆಕ್ಟರ್ದು ಆ್ಯಡ್ ಎಲಿಮೆಂಟ್ ಅಂತ ಏನಿದೆ, ದಿರ್ ಇಸ್ ಅ ಫಂಕ್ಷನ್, ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇಂಟೀಜರ್ ಎಲಿಮೆಂಟ್ಸ್ನ. 5 ಎಲಿಮೆಂಟ್ಸ್ನ ಏನು ಮಾಡಿದೆ ನಾನಿಲ್ಲಿ ಆ್ಯಡ್ ಮಾಡಿದ್ದಾಯಿತು, ಆ್ಯಡ್ ಎಲಿಮೆಂಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು. ಇದಾದಮೇಲೆ ನೆಕ್ಸ್ಟ್ ಬಂದು ನೋಡೋದಾದರೆ ಬರೀ ಆ್ಯಡ್ ಅನ್ನೋ ಫಂಕ್ಷನ್ ಇದೆ, ಇದೇನು ಮಾಡುತ್ತೆ, ಅಪೆಂಡ್ ಮಾಡುತ್ತೆ, ಅಂದರೆ ಲಾಸ್ಟಲ್ಲಿ ತೊಗೊಂಡೋಗ್ಬಿಟ್ಟು 8 ಅನ್ನೋ ಎಲಿಮೆಂಟ್ನ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಸೈಜ್ ಎಷ್ಟಾಗಿರುತ್ತೆ ವೆಕ್ಟರ್ದು ಅನ್ನೋದನ್ನು ನಾವು ಪ್ರಿಂಟ್ ಮಾಡಬೇಕಪ್ಪ ಅಂದರೆ ಸೈಜ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ವಿ ಆರ್ ಪ್ರಿಂಟಿಂಗ್ ದಿ ಸೈಜ್ ಆಫ್ ವೆಕ್ಟರ್. ಓಕೆ, ಲೇಟರ್ ಬನ್ನಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ವೆಕ್ಟರ್ದ ಎಲಿಮೆಂಟ್ಸ್ನ ನಾನು ಲೂಪ್ ಮುಖಾಂತರ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಫಾರ್ ಈಚ್ ಲೂಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಬರ್ಬೋದು ವಿ ಅನ್ನೋದು ವೆಕ್ಟರ್, ದಿಸ್ ಇಸ್ ಎ ಕಲೆಕ್ಷನ್, ನಾವು ಫಾರ್ ಈಚ್ ಲೂಪ್ನ ಡಿಸ್ಕಸ್ ಮಾಡಿದ್ವಿ, ಸೇಮ್ ಥಿಂಗ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿರೋವಂಥ ಒಂದೊಂದು ಎಲಿಮೆಂಟ್ನ ನಾವು ಈ ಯಾವುದು ಇಂಟೀಜರ್ ವೇರಿಯಬಲ್ ಎಕ್ಸ್ ಇದೆಯಲ್ಲ, ಇಲ್ಲಿ ಹಾಕ್ತಾ ಹೋಗ್ತೀನಿ, ಅದನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಗೆಟಿಂಗ್. ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ. ರನ್ ಮಾಡೋದು ಇಲ್ಲಿ ನಮ್ಮ ಕಮ್ಯಾಂಡ್ ಪ್ರಾಂಪ್ಟನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಇನ್ನೂ ನಾವು ನೆಟ್ ಬೀನ್ಸ್ಗೆ ಹೋಗಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಹೋಗ್ತಾ ಇದ್ದೀವಿ ನೆಟ್ ಬೀನ್ಸ್ಗೆ. ಸೊ ನೋಡ್ತಾ ಬನ್ನಿ ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ, ಸಿ ಪ್ರೋಗ್ರಾಮ್ ಫೈಲ್ಸ್ ಜಾವಾ ಜೆ ಡಿ ಕೆ ಆ್ಯಂಡ್ ಬಿನ್. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಪ್ರೋಗ್ರಾಮ್ನ ಕಂಪೈಲ್ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಜಾವಾ ಕಂಪೈಲರ್ ಜಾವಾ ಸಿ. ಓಕೆ, ಪ್ರೋಗ್ರಾಮ್ನ ಏನು ಮಾಡಿದ್ದಾಯಿತು, ಕಂಪೈಲ್ ಮಾಡಿದ್ದಾಯಿತು. ಕಂಪೈಲ್ ಮಾಡಿದ್ಮೇಲೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಜಾವಾ ಇಂಟರ್ಪ್ರಿಟರ್. ಓಕೆ, ಇಲ್ಲಿ ಡಾಟ್ ಜಾವಾ ಇದನ್ನ ತೆಗೆದಿದ್ದೀನಿ. ಇವಾಗ ಕ್ಲಾಸ್ ಫೈಲ್ ಏನಾಗುತ್ತೆ, ರನ್ ಆಗ್ತಾ ಇದೆ. ನೋಡ್ತಾ ಬನ್ನಿ ಸ್ಟಾರ್ಟಿಂಗ್ ಏನು ಹೇಳ್ತಾ ಇದ್ದಾರೆ, ಕೆಪಾಸಿಟಿ ಎಷ್ಟು ಇದೆಯಪ್ಪ, 3. ಅಂದರೆ ಏನಕ್ಕೆ 3 ಇದೆಯಪ್ಪ ಅಂದರೆ, ಸ್ಟಾರ್ಟಿಂಗ್ ನಾನು ಈ ವೆಕ್ಟರ್ದು ಕೆಪಾಸಿಟಿ 3 ಅಂತ ತಗೊಂಡಿದ್ದೆ. ದಟ್ಸ್ ವೈ ಇಟ್ ಈಸ್ ಟೆಲಿಂಗ್ ದಟ್ 3 ಇಸ್ ದಿ ಕೆಪಾಸಿಟಿ. ಅದಾದಮೇಲೆ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ಮೇಲೆ ನಾನು 3ಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದೆ, ದಟ್ಸ್ ವೈ ವಿ ಆರ್ ಯೂಸಿಂಗ್ ದಿಸ್ ವೆಕ್ಟರ್. ಅದಕ್ಕೆ ನಾವು ಇದನ್ನು ಡೈನಮಿಕ್ ಅರೇ ಅಂತ ಕರಿತೀವಿ. ನಾವು ಹೇಳಿದ್ ನೋಡಿದ್ರೆ 3 ಎಲಿಮೆಂಟ್ಸು, ಹಾಕಿದ್ ನೋಡಿದ್ರೆ 6 ಎಲಿಮೆಂಟ್ಸು. ಓಕೆ, ಆವಾಗ ಏನಾಯಿತು, ಸೈಜು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ, ಸೈಜ್ನ ಎಷ್ಟಿದೆ, ಸೈಜು 6 ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಲಿಮೆಂಟ್ಸ್ ಆಫ್ ದಿ ವೆಕ್ಟರ್ ಯಾವ ರೀತಿ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಫಾರ್ ಈಚ್ ಲೂಪ್ ಯೂಸ್ ಮಾಡಿಕೊಂಡು ಎಲಿಮೆಂಟ್ಸ್ನ ಏನು ಮಾಡ್ಕೊಂಡಿದ್ದೀನಿ, ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ. ದಟ್ಸ್ ಇಟ್. ಓಕೆ, ಇದಾದಮೇಲೆ ನಮ್ಮ ಸ್ಲೈಡ್ಸಿಗೆ ಬಂದ್ಬಿಟ್ಟು ಕ್ವಶನ್ಸ್ ನೋಡೋಣ. ಇಲ್ಲೇನಿದೆ, ಫಸ್ಟ್ ಬಂದ್ಬಿಟ್ಟು ಹೌ ವೆಕ್ಟರ್ ಡಿಫರ್ ಫ್ರಮ್ ಅರೇ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಡ್ಯಾಮ್ ಸಿಂಪಲ್, ಅರೇ ಬಂದ್ಬಿಟ್ಟು ಸ್ಟ್ಯಾಟಿಕ್ಕು, ವೆಕ್ಟರ್ ಬಂದ್ಬಿಟ್ಟು ಡೈನಾಮಿಕ್. ಸೈಜ್ ಏನಾಗುತ್ತೆ, ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಫ್ ಇಟ್ ಈಸ್ ನೀಡೆಡ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಈಸ್ ವೆಕ್ಟರ್ ಹ್ಯಾವಿಂಗ್ ಬಿಲ್ಟ್ ಇನ್ ಫಂಕ್ಷನ್ಸ್. ಹೌದು, ವೆಕ್ಟರಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇದ್ದಾವೆ. ಆ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡೇ ನಾವೇನು ಮಾಡಬೇಕಾಗುತ್ತೆ, ಆಪ್ರೇಟ್ ಮಾಡಬೇಕಾಗುತ್ತೆ. ಓಕೆ, ದಟ್ಸ್ ಇಟ್. ಇಲ್ಲಿಗೆ ನಮ್ಮ ಸ್ಲೈಡ್ ಎಂಡಿಗೆ ಬಂದಿದ್ದೀವಿ. ನಿಮಗೆ ಈ ರಿಲೇಟೆಡ್ ನೋಟ್ಸ್ ಬೇಕು, ಜಾವದ್ದು ಮತ್ತು ಪ್ರೋಗ್ರಾಮ್ಸ್ ಬೇಕು ಅಂದರೆ ನಮ್ಮ ವೆಬ್ಸೈಟ್ www.isat.guru ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿಬಿಟ್ಟು ಏನು ಮಾಡ್ಬೋದು, ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್, ಹ್ಯಾವ್ ಎ ನೈಸ್ ಡೇ. ಆಲ್ ದಿ